ನಮಸ್ತೆ ಗೆಳೆಯರೆ, ಒಂದು ಶುಭ ಸಮಾಚಾರ ಹೇಳಕ್ಕೆ ಫೋನ್ ಮಾಡಿದ್ದು. ಇತ್ತೀಚೆಗೆ ದಿನಕ್ಕೊಂದಾದರೂ ನಮಗೆ ಶುಭ ಸಮಾಚಾರ ಸಿಗ್ತಾ ಇದೆ. ನಮಗೆ ನಾರ್ಮಲ್ ಡೆಲಿವರಿ ಆಯಿತು. ನಾವು ಹೋರಾಡಿದ್ವಿ, ಅಹೋರಾತ್ರ ವಿಡಿಯೋಗಳನ್ನು ನೋಡಿದ್ವಿ, ನಾವು ಡಾಕ್ಟರ್ ಜೊತೆ ಸಂವಾದ ಮಾಡಿದ್ವಿ. ಆ ಮಗು ತಾಯಿ ಕೂಡ ನಾನು ಆಸಕ್ತಿಯಿಂದ ನೋವು ತಡ್ಕೊಂಡು ಹೋರಾಡಿದೆ ಸರ್, ನಾರ್ಮಲ್ ಡೆಲಿವರಿ ಆಗಬೇಕು ಅಂತ. ನಾರ್ಮಲ್ ಡೆಲಿವರಿ ಆಯಿತು ಅಂತ ಹೇಳ್ಕೊತಾ ಇದ್ದಾರೆ. ಇದೊಂದು ಒಳ್ಳೆಯ ಸಂದೇಶ. ಇದು ಹೆಂಗೆ ಒಳ್ಳೆಯ ಸಂದೇಶ? ಏನು ಸರ್, ಏನು ಡಿಫ್ರೆನ್ಸ್ ಆಗುತ್ತೆ? ನಾ ಎಷ್ಟು ಸಲ ನಿಮ್ಮ ಹತ್ರ ಹೇಳಿದ್ದೀನಿ, ಅಹೋರಾತ್ರ ಮಾಡುವ ಪ್ರತಿಯೊಂದು ಆಂದೋಲನದಲ್ಲೂ ದೇಶಭಕ್ತಿ ಇರುತ್ತೆ. ಹೇಗೆ ದೇಶಭಕ್ತಿ? ನಾರ್ಮಲ್ ಡೆಲಿವರಿಗೂ ದೇಶಭಕ್ತಿಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ದೇಶ ಅಂದರೆ ಮಣ್ಣೊಂದೇ ಅಲ್ರೋ, ಮನುಷ್ಯರು. ಮಣ್ಣಿನಿಂದನೇ ಮನುಷ್ಯ ಅನ್ನೋ ಹೆಸರು ಬಂದಿದ್ದು. ಮನು ಅನ್ನೋ ಹೆಸರು ಬಂದಿದೆ ಮಣ್ಣಿನಿಂದ. ಮಣ್ಣು ಅಂದರೆ ಭೂಮಿ ಅಂತಷ್ಟೇ. ಆ ಮಗು ಮರದಲ್ಲೇ ಹಣ್ಣಾಗುವ ಮಾವಿನಂತಿರಬೇಕು, ಹಣ್ಣಾಗಿ ಕೆಳಗೆ ಬೀಳುವ ಮಾವಿನಂತಿರಬೇಕು ಮಗು. ಹಾಗೆ ತಾಯಿಯ ಗರ್ಭದಲ್ಲಿ ಹಣ್ಣಾಗದೆ ಈ ನರ್ಸಿಂಗ್ ಹೋಮ್ಗಳ ಕಾಂಪಿಟೀಷನ್ಗೆ ಬಲಿಯಾಗಿ ಚೆಕಪ್ಗೆ ಅಂತ ಹೋದ ತಕ್ಷಣ ಹಿಡಿದಾಕೊಂಡು ಆ ಹೆಣ್ಣಿನ ತಂದೆ ತಾಯಿಗಳಿಗೆ ಗಂಡನಿಗೆ ಭಯ ಬೀಳಿಸಿ ಮಗು ಅದಾಕೊಂಡಿದೆ, ಇದಾಕೊಂಡಿದೆ. ಇವತ್ತು ನಿಮಗೆ ಮಗು ಕರುಳು ಸುತ್ತಕೊಂಡಿದೆ, ಸತ್ತು ಹೋಗುತ್ತೆ, ತಾಯಿ ಜೀವಕ್ಕೆ ತೊಂದರೆ ಅಂತ ಹೇಳಿ ನಾರ್ಮಲ್ ಡೆಲಿವರಿ ಮಾಡದೆ ಸಿಸೇರಿಯನ್ ಮಾಡಿ ಹೊರಗೆ ತೆಗಿತಾ ಇದ್ದಾರೆ. ಅದರ ದುಷ್ಪರಿಣಾಮಗಳನ್ನು ಹೇಳ್ತೀನಿ ಕೇಳಿ. ನಿಮಗೇನೋ ಕ್ಷಣಿಕವಾಗಿ ನೋವು ನಿವಾರಿತವಾದಂತಹ ಔಷಧಿಗಳನ್ನು ಕೊಟ್ಟು ನೋವಿಲ್ಲದೆ ಮಾಡಿ ಆ ಹೊಟ್ಟೆ ಬಗೆದು ಮಗುನ ಆಚೆ ತೆಗೆದು ಹೊಟ್ಟೆ ಹೊಲಿದು ಕೊಡ್ಬೋದು. ಅದರ ಪರಿಣಾಮ ಜೀವನ ಪರ್ಯಂತ ತಾಯಿ ಮಗು ಅನುಭವಿಸಬೇಕಾಗತ್ತೆ. ಏನಿದು, ಇದರ ಗುಟ್ಟೇನು ಹೇಳ್ತೀನಿ ಬನ್ನಿ. ಡಾಕ್ಟರ್ಸ್ ಯಾಕೆ ಇದನ್ನು ಮಾಡ್ತಾರೆ? ಡಾಕ್ಟರ್ಸ್ ಇದನ್ನು ಮಾಡೋದಕ್ಕೆ ಎರಡು ಕಾರಣ. ದುಡ್ಡಿಗಿಂತ ಹೆಚ್ಚಾಗಿ ಮೊದಲನೇದಾಗಿ ಅವರ ಸಮಯ. ಹಿಂದಿನ ಭಾರತದಲ್ಲಿ ದಾದಿಯರು ಮಾಡ್ತಿದ್ದಂತಹ ಕೆಲಸ ಹೆರಿಗೆ ಮಾಡೋದು, ಯಾರೂ ಮಾಡೋದಿಲ್ಲ, ಹೆರಿಗೆ ಮಾಡಿಸೋದು ಇಲ್ಲ. ಅದಷ್ಟಕ್ಕದೇ ಆಗುವ ಹೆರಿಗೆನ ಸ್ವಲ್ಪ ಉಪಕಾರ ಮಾಡೋದು, ಉಪಕರಿಸೋದು, ಉಪಚರಿಸುವುದು ಅಂತ. ಹೆರಿಗೆ ಆಗೋ ಕ್ರಿಯೆ ಅದು, ಮಾಡಿಸೋ ಕ್ರಿಯೆ ಅಲ್ಲ ಅದು. ದಾದಿಯರು ಮೂರು ದಿನ ಮನೇಲೇ ಇರೋರು. ನೋವು ಬಂದಾಗಿಂದ ಏನು ಚಿಂತೆ ಮಾಡಬೇಡ, ಇದಿನ್ನೂ ಹೊಸ ನೋವಿದು, ಇನ್ನು ಒಂದು ಬೆರಳಷ್ಟು ನೋವಿದು, ಎರಡು ಬೆರಳಷ್ಟು ಅಂತ, ನಾಲ್ಕು ಬೆರಳು ನೋವು ಬೇರೆ. ಹಿಂಗೆ ಸಮಾಧಾನ ಹೇಳ್ಕೊಂಡು, ಕಥೆಗಳು ಹೇಳ್ಕೊಂಡು, ಹರಿಕಥೆಗಳು ಹೇಳ್ಕೊಂಡು, ಆ ಹುಡುಗಿ ನೋವು ಬಂದಾಗೆಲ್ಲ ಸಮಾಧಾನ ಮಾಡಿಕೊಂಡು ಮೂರು ನಾಲ್ಕು ದಿವಸ ಸಮಯದಲ್ಲಿ ಡೆಲಿವರಿ ಮಾಡೋರು. ಆ ಮೂರು ದಿವಸ ಸಮಯ ಈ ಡಾಕ್ಟರ್ಗಳಿಗೆ ಭಾರಿ ಆಗುತ್ತೆ. ಐದು ವರ್ಷ ಓದಿರ್ತಾರೆ, ಎರಡು ಕೋಟಿ ಡೊನೇಷನ್ ಕಟ್ಟಿರ್ತಾರೆ, ವಸೂಲಿ ಮಾಡಬೇಕು. ಒಂದೊಂದು ಡೆಲಿವರಿ ಹಿಂದೆ ಮೂರು ದಿವಸ ಕೂತ್ಕೊಂಡು, ಡೇ ಆ್ಯಂಡ್ ನೈಟ್ ನಿದ್ದೆ ಇಲ್ಲದೆ ಕೂತ್ಕೊಂಡು ಕಾಲ ಕಳೆಯೋದು ಅವ್ರಿಗೆ ನರಕ ಅನಿಸ್ಬಿಡುತ್ತೆ. ಅದಕ್ಕೆ ಸಮಯದ ಉಳಿತಾಯ ಅಂತ ಹೇಳಿ ಅವರ ಅಪಾಯಿಂಟ್ಮೆಂಟ್ಸ್ಗೆ ಅಡ್ಜಸ್ಟ್ ಮಾಡಿಕೊಂಡು ಇವತ್ತು ಯಾವುದು ಆಪರೇಷನ್ಸ್ ಇಲ್ಲ ಅಂದರೆ ಬಂದ ಒಂದು ಕುರಿಯನ್ನು ಅವರು ಅಡ್ಜಸ್ಟ್ ಮಾಡಿಕೊಂಡು ಟೈಮಿಂಗ್ ತಗೊಂಡು ಹೊಟ್ಟೆ ಬಗೆದು ಮಗುನ ಕೈ ಕೊಟ್ಟು ಇನ್ನೊಂದು ಸರ್ಜರಿಗೆ ಹೋಗ್ತಾ ಇರ್ತಾರೆ. ಇದು ಡಾಕ್ಟರ್ಗಳು. ಇನ್ನೊಂದು ಹಣ. ಒಂದು ನಾರ್ಮಲ್ ಡೆಲಿವರಿಗೆ ಸುಶೀಲಾ ಡೇವಿಡ್ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ. ನಮ್ಮ ಗರ್ಭರಕ್ಷಾ ಟೀಮ್ಗೆ ನಾವು ದೇವರ ಥರ ಪೂಜಿಸ್ತೀವಿ ಅವ್ರನ್ನ. ಯಾಕೆ ಅಂದರೆ ಆ ಅಮ್ಮ ಸುಮಾರು ವಯಸ್ಸಾಗಿದೆ, ರಿಟೈರ್ಮೆಂಟು ಆಗೋಗಿದೆ, ಎಪ್ಪತ್ತರ ಎಂಬತ್ತರ ಚಿಲ್ಲರೆ ವಯಸ್ಸು. ಆ ಅಮ್ಮ ಅವ್ರಿಗೆ ಇಷ್ಟ ಆಗಲ್ಲ ಅವ್ರ ಬಗ್ಗೆ ಮಾತಾಡೋದು. ಎಷ್ಟು ಪವಿತ್ರ ಅಂದರೆ ಇವತ್ತಿಗೂ 12,000 ಡೆಲಿವರಿ ಮಾಡಿಕೊಡ್ತಾರೆ. ಒಬ್ಬ ಹುಡುಗನಿಗೆ ಅವರು ಡೆಲಿವರಿ ಮಾಡಿಕೊಟ್ರು. ಅದಕ್ಕೆ ಅಹೋರಾತ್ರ ಹೇಳ್ದ, ನೋಡ ನಿನ್ನ ಹತ್ರ ಹಣ ಇದೆ, ಆ ಅಮ್ಮ ಡೆಲಿವರಿ ಮಾಡಿಕೊಟ್ಟಿದ್ದಾರೆ, ಇದೇ ನಿನಗೆ ಸಿಸೇರಿಯನ್ ಆಗಿದ್ರೆ ಇವತ್ತು 1.5 ಲಕ್ಷ ಬಿಲ್ ಆಗ್ತಿತ್ತು, ಹೋಗಿ ಇನ್ನೊಂದು 11,000 ರೂಪಾಯಿ ಕವರ್ಗೆ ಹಾಕ್ಬಿಟ್ಟು ಅಥವಾ 20,000 ಕವರ್ಗೆ ಹಾಕ್ಬಿಟ್ಟು ಅವ್ರಿಗೆ ಕೊಡು, ಅವ್ರಿಗೆ ಹೇಳು ಹಿಂಗೆ ನಮಗೆ ತುಂಬ ಉಪಕಾರ ಆಗಿದೆ, ನೀವು ಬೇರೆಯವ್ರಿಗೆ ಯಾರಿಗಾದ್ರೂ ಹಣ ಇಲ್ಲದೆ ಇರೋರಿಗೆ ಕಡಿಮೆ ತಗೊಳ್ಳಿ ಅಥವಾ ಏನು ಮಾಡ್ತಿರೋ ಗೊತ್ತಿಲ್ಲ ತಗೊಳ್ಳಿ ಅಂದರೆ, ಅಮ್ಮ ನೋಡಪ್ಪ ಇದು ನನಗೆ ಪೇಪರ್ ಸಮಾನ, ನನ್ನ ವಯಸ್ಸು ಇಷ್ಟ ಆಗಿದೆ, ನನಗೆ ದೇವರು ಬರೋ ದುಡ್ಡು ಬಂದರೆ
ಅಷ್ಟೇ ಸಾಕು, ತೃಪ್ತಿಯಾಗಿರ್ತೀನಿ, ಈ ದುಡ್ಡು ನನಗೆ ಬೇಡ ಅಂತ ಮುಟ್ಲೇ ಇಲ್ಲ. ಆ ಅಮ್ಮ ಪೇಷಂಟ್ ಬೆಡ್ ಪಕ್ಕದಲ್ಲೇ, ಪೇಷಂಟ್ ಅಟೆಂಡರ್ ಬೆಡ್ ಇರುತ್ತಲ್ಲ ಅಲ್ಲಿ ಮಲ್ಕೋತಾರೆ. ಅಷ್ಟು ವಯಸ್ಸಲ್ಲೂ ಪೇಷಂಟ್ಗೆ ನಾರ್ಮಲ್ ಡೆಲಿವರಿ ಆಗೋವರೆಗೂ ಬಿಡೋದಿಲ್ಲ. ಅಂತ ಮಹಾಪುರುಷರಿದ್ದಾರೆ ಬೆಂಗಳೂರಲ್ಲಿ. ಅದು ಬಿಟ್ಟು ತೊಟ್ಟಿಲಂತೆ, ಒಂಬತ್ತನೇ ಮೋಡನಂತೆ, ರಿಜಿಸ್ಟರ್ ತುಂಬಾ ಸಿಸೇರಿಯನ್ ಅಂತೆ, ನಾರ್ಮಲ್ ಡೆಲಿವರಿ ಹುಡುಕಿದ್ರು ಸಿಗಲ್ವಂತೆ, ಹೀಗೆ ಮಾಡಿಕೊಂಡು ನಾವು ತೊಟ್ಟಿಲು ಅಂತ ಹೇಳಿ ತೊಟ್ಟಿ ಮಾಡ್ತಾ ಇದಾರೆ. ತಾಯಿಯಂದ್ರ ಹೊಟ್ಟೆನ ತೊಟ್ಟಿ ಮಾಡಿ ಅವ್ರನ್ನ ಬಗೆದು ಎಂಟನೇ ತಿಂಗಳಿಗೆ ಬಗೆದು ಮಗುನ ಆಚೆ ತೆಗಿತಾ ಇದಾರೆ. ಎಲ್ಲಿ ತಪ್ಪಿಸ್ಕೊಂಡು ಬೇರೆ ನರ್ಸಿಂಗ್ ಹೋಮ್ಗೆ ಹೋಗ್ಬಿಡುತ್ತೋ, ಎಲ್ಲಿ ಮನೇಲಿ ಡೆಲಿವರಿ ಆಗುತ್ತೋ, ಆದ್ರೆ ನಮ್ಗೆ 1.5 ಲಕ್ಷ ಇನ್ಕಮ್ ಹೊಟ್ಟೋಗುತ್ತೋ ಅಥವಾ 2 ಲಕ್ಷ 3 ಲಕ್ಷ ಇನ್ಕಮ್ ಹೊಟ್ಟೋಗುತ್ತೋ ಅಂತ ನೀವು ಅವರಿಗೆ ಬಲೆಗೆ ಬೀರುವ ಮೀನುಗಳಾಗಿತ್ತಿದ್ದೀರಿ. ಈ ಹೆಣ್ಣು ತಂದೆ ತಾಯಿಯರಿಗೆ ಕರುಳು ಸುತ್ಕೊಂಡ್ಬಿಟ್ಟಿದೆ ಅಂತ ಒಂದು ರೀಸನ್ ಕೊಡ್ತಾರೆ. ಎಂಟನೇ ತಿಂಗಳ ಕರುಳು ಸುತ್ತಕೊಂಡ್ರೆ 10ನೇ ತಿಂಗಳು ಮಗು ಆಗೋವಾಗ 9 ತಿಂಗಳು 9 ದಿವಸಕ್ಕೆ ಎಷ್ಟು ಸಲ ಹೊಟ್ಟೆಲಿ ತಿರುಗತ್ತೆ ಮಗು, ಬಿಡಿಸ್ಕೊಳ್ಳುತ್ತೆ. ಇನ್ನೊಂದು ಅಹೋರಾತ್ರ ಸ್ವಂತ ಅನುಭವ ಹೇಳ್ತೀನಿ. 4-5ನೇ ಮಕ್ಕಳಿಗೆ ಸ್ವಂತ ಅಹೋರಾತ್ರನೇ ಡೆಲಿವರಿ ಮಾಡ್ದ, ಮನೆಯಲ್ಲೇ ಡೆಲಿವರಿ ಮಾಡ್ದ. ಆ ಕರುಳನ್ನ ಕೈಯಲ್ಲಿ ಹಿಡಿದು ನೋಡಿದ್ದಾನೆ, ಅದನ್ನ ಕತ್ತಿಗೆ ಹಾಕಿ ಎಳೆದ್ರೆ ಕರುಳು ತುಂಡಾಗ್ಬೋದೇನೋ ವಿನಃ ಮಗು ಪ್ರಾಣ ಹೋಗೋದಿಲ್ಲ, ಹತ್ತಿಯ ಹಾಗಿರುತ್ತೆ ಆ ಕರುಳು. ದೇವರು ಮೂರ್ಖಾನೇನೋ, ಕರುಳು ಸುತ್ತಕೊಂಡು ಮಗು ಸಾಯೋದಾದ್ರೆ ಈ ಜಗತ್ತಲ್ಲಿ ಎಷ್ಟು ಜನ ಮಕ್ಕಳು ಸತ್ತೋಗ್ಬೇಕಾಗಿತ್ತು. ಕೃಷ್ಣ ಹುಟ್ಟಿದ್ದೆ ಕರುಳು ಕತ್ತಿಗೆ ಹಾಕೊಂಡು, 3 ಕತ್ತಿಗೆ ಸುರುಳಿ ಆಗುತ್ತಂತೆ ಕೃಷ್ಣನಿಗೆ. ಹೊಟ್ಟೆಯಲ್ಲಿ ಬದುಕದೇ ಇರೋ ಮಗು ಈ ಕೆಟ್ಟ ಜಗತ್ತಲ್ಲಿ ಬದುಕೋಕ್ಕಾಗತ್ತಾ, ಯೋಚನೆ ಮಾಡಿ. ಇದನ್ನ ನಿಮಗೆ ತಿಳಿಸಬೇಕು, ಇದನ್ನ ನೋಡ್ತಾ ಇರೋ ಅನೇಕ ಗರ್ಭಿಣಿ ತಾಯಿಯರಿಗೆ ಧೈರ್ಯ ತುಂಬುತ್ತಾ ಇದ್ದೀನಿ. ಹೊಟ್ಟೆಯಲ್ಲಿ ಬದುಕದೇ ಇರೋ ಮಗು ಹೊಟ್ಟೆಯಿಂದ ಆಚೆ ಬಂದು ಈ ಜಗತ್ತಲ್ಲಿ ಬದುಕೋಕ್ಕಾಗತ್ತ? ಹೊಟ್ಟೆಯಿಂದ ಬದುಕಿ ಆಚೆ ಬಂದ ಮಗು ಈ ಜಗತ್ತನ್ನ ಆರಾಮಾಗಿ ಗೆಲ್ಲಬಹುದು. ಆ ಧೈರ್ಯ ಇಟ್ಕೊಳ್ಳಿ, ಹೆಂಗಾದ್ರೂ ಮಾಡಿ ಬದುಕೋದು ಜೀವನ ಅಲ್ಲ, ವೀರತ್ವ ಇರಬೇಕು ಮಗುವಿನಲ್ಲಿ. ಅಮೆರಿಕಾದಲ್ಲಿ 0.1% ಮಾತ್ರ ಸಿಸೇರಿಯನ್ ಆದ್ರೆ ಆ ಮಗುವಿನ ಮತ್ತೆ ಗರ್ಭಚೀಲದಲ್ಲಿ ಹಾಕ್ತಾರೆ, ಒಂದು ಆರ್ಟಿಫಿಷಿಯಲ್ ಗರ್ಭ ಅಂತ. ಅದ್ರಲ್ಲಿ ಹಾಕಿ ಆ ಮಗು ಆಚೆ ತೂರ್ಕೊಂಬರೋ ತರ ಫೀಲಿಂಗ್ ಮಾಡ್ತಾರೆ, ನ್ಯಾಚುರಲ್ ಡೆಲಿವರಿ ತರ ಫೀಲಿಂಗ್ ಮಾಡಿಬಿಟ್ಟು ಆ ಮಗುಗೆ ಎಲ್ಲ ಭಾವನೆಗಳು ಸರಿಯಾಗಿ ಬರೋ ತರ ಮಾಡ್ತಾರೆ. ಎಷ್ಟೋ ಜನರಿಗೆ ಸಿಸೇರಿಯನ್ ಆದ್ರೆ ಹಾಲ್ ಬರೋದಿಲ್ಲ, ಯಾಕಂದ್ರೆ ಯೋನಿದ್ವಾರದಲ್ಲಿ ಮಗು ಬಂದಾಗ ಹಾಲಿನ ಸೆನ್ಸಾರ್ಸ್ ಓಪನ್ ಆಗುತ್ತೆ, ಹಾಲು ಉತ್ಪತ್ತಿ ಆಗತ್ತೆ ತಲೆಯಲ್ಲಿ. ಈ ಮಗು ಯಾವ ಹೊಟ್ಟೆಯಿಂದ ಆಚೆ ಬರುತ್ತೋ ಬಾಡಿ ಚೀಟ್ ಆಗತ್ತೆ, ಚೀಟ್ ಆಗ್ಬಿಟ್ಟು ಮಗು ಹೊಟ್ಟೆ ಇಲ್ಲ ಅನ್ಕೊಂಡು ಎಷ್ಟೋ ಜನಕ್ಕೆ ಹಾಲು ಬರೋದಿಲ್ಲ. ಈ ಎಲ್ಲ ಅಪ್ರಾಕೃತಿಕ ಕ್ರಿಯೆಗಳಿಂದ ಅಪ್ರಾಕೃತಿಕ ಮಕ್ಕಳು ಹುಟ್ಟಿದ್ರೆ ಅದು ದೇಶಕ್ಕೆ ದ್ರೋಹ ಅಲ್ವಾ? ಸರಿಯಾಗಿ ಬಲಿದೆ ಹೊಟ್ಟೆಯಲ್ಲಿ ಆಚೆ ಬಂದ ಮಕ್ಕಳು ಮಾನಸಿಕ ಮತ್ತು ಶಾರೀರಿಕ ಲೋಪಗಳಿಗೆ ಒಳಗಾಗಿ ದೇಶಕ್ಕೆ ದ್ರೋಹ ಆಗೋದಿಲ್ವಾ? ಅದಕ್ಕೆ ನಾರ್ಮಲ್ ಡೆಲಿವರಿ ದೇಶಭಕ್ತಿ, ಸಿಸೇರಿಯನ್ ದೇಶದ್ರೋಹ ಅಂತ ಹೇಳಿದ್ದು. ಸಿಸೇರಿಯನ್ ಇಂದ ನೀವ್ಯಾರು ಡಿಸೈಡ್ ಮಾಡೋದಕ್ಕೆ, ಹಣ್ಣಾದ ಮಗುನ ದೇವರು ಡಿಸೈಡ್ ಮಾಡ್ತಾರೆ. ಅದು ಏನು, 9ನೇ ತಿಂಗಳಲ್ಲಿ ನೋವು ಬಂದಾಗ ಯೋನಿದ್ವಾರ ಕಡಿಮೆಯಾಗಿ ಪೆಲ್ವಿಕ್ ಬೋನ್ ಏನಾದರೂ ಚಿಕ್ಕದಾಗಿ ಮಗು ತಲೆ ಹೆಚ್ಚಾಗಿರೋದು 0.0001% ಅಷ್ಟೇ. ಇದು ಬಿಟ್ಟು ಮಗು ತನ್ನ ಮೋಷನ್ ತಿಂದಿದೆ ಮೆಕಾಲ್ವೆಟ್ ಅಂತಾರೆ, ಅದರಿಂದ ಪ್ರಾಣ ಹೋಗುತ್ತೆ ಅಂತಾರೆ. ಯಾರಾದರೂ ಮೋಷನ್ ತಿಂದರೆ ಪ್ರಾಣ ಹೋಗುತ್ತಾ? ಎಷ್ಟೋ ಜನ ಹಳ್ಳಿಯ ತಾಯಿಯಂದಿರು ಅಡುಗೆ ಮನೆಯಲ್ಲಿ ಕೆಲಸ ಇರಬೇಕಾದ್ರೆ ಮಗುನ ಆಚೆ ಆಡಕ್ ಬಿಟ್ಟಾಗ ಎಷ್ಟೋ ಜನ ಅದರ ಮೋಷನ್ ಅದೇ ತಿನ್ನತ್ತೆ, ಸಾಯತ್ತಾ? ಹಾವು ಕಡಿದ್ರೆ ಅವ್ರ ಮೋಷನ್ ಅವ್ರಿಗೆ ಕುಡಿಸ್ಬಿಡ್ತಾರೆ ವಿಷ ಕಕ್ಕಲಿ ಅಂತ. ಅಂತ ವಿಷವನ್ನೇ ಕರಗಿಸುವಂತ ಶಕ್ತಿ ನಮ್ಮ ಮಲಕ್ಕಿರುವಾಗ, ಮಲ ತಿಂದ್ರೆ ಮಕ್ಕಳು ಸಾಯತ್ತಾ? ಮಲ ತಿಂದ್ರೆ ಕಮಲ ಅರಳತ್ತೆ, ಕಮಲದಲ್ಲೇ ಮಲ ಇರುತ್ತೆ. ಇಂಥ ತಪ್ಪುಗಳು ಹೇಳಿ ಜನರನ್ನ ವಂಚಿಸ್ತಾ ಇದ್ದಾರೆ, ಯಾಕಂದ್ರೆ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ನಂಬಿ ನಂಬಿ ಹೊಟ್ಟೆ ಬಗಸ್ಕೋತಾ ಇದ್ದಾರೆ. ಇದರಿಂದ ಆಚೆ ಬನ್ನಿ, ನೀವು ಬಿಟ್ರೆ ಬೇರೆ ಯಾರು ಜಗತ್ತನ್ನ ಬದಲಾಯಿಸೋಕ್ಕಾಗಲ್ಲ. ನೀವೇನಾದ್ರೂ ಮನ್ಸು ಮಾಡಿದ್ರೆ ಯಾರು ನಿಮಗೆ ಸಿಸೇರಿಯನ್ ಮಾಡೋಕ್ಕಾಗಲ್ಲ, ನಿಮ್ಮ ಹೊಟ್ಟೆ ಕುಯ್ಯೋ ಶಕ್ತಿ ಅವ್ರಿಗಿಲ್ಲ. ಏಯ್ ಬೇಡ ಅಂತ ಹೇಳಿ, ನೀನ್ ಅಲ್ದಿದ್ರೆ ನಿಮ್ಮ ಅಪ್ಪನ ಹಾಸ್ಪಿಟಲ್ ಇನ್ನೊಂದು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನೀವೆಲ್ಲ ಬಂದು ಬಳಗದಿಂದ ಹೋಗಿ ಏಯ್ ನಾರ್ಮಲ್ ಯಾಕೆ ಆಗಲ್ಲ ಅಂತ ಹೇಳಿ
ಭಯ, ಯಾಕಂದ್ರೆ ಇವ್ರ ಮಾತು ಕೇಳದೆ ಇದ್ರೆ ಇವರು ನಮ್ಮ ಮಗುನ ಕೊಂದು ಬಿಟ್ರೆ ಅಂತ. ಕೊಂದು ಬಿಟ್ರೆ ಸುಮ್ಮನೆ ಬಿಟ್ಟು ಬಿಡ್ತೀವ? ನಿಮ್ಮ ಭಯ ಅವ್ರಿಗಿರ್ಬೇಕು ರೀ. ಏನ್ ಸಿಸೇರಿಯನ್ನು ಇವ್ರ ಅಪ್ಪನ ಮನೆ ಕಂಡು ನೀನು ಹುಟ್ಟಿ ಬಂದ ದಾರಿ ನಿನಗೆ ಗೊತ್ತಿಲ್ಲದೆ ಇದ್ರೆ ಇನ್ನೊಂದಾಗಿ ಈ ಡಾಕ್ಟರ್ಗಳಿಗೆ ಮದುವೆನೆ ಆಗಿರಲ್ಲ, ಮಕ್ಕಳು ಆಗಿರಲ್ಲ, ಅವ್ರಿಗೇನು ಅನುಭವ ಇರುತ್ತೆ? ಇನ್ನೊಂದು ತಾಯಿಯ ನೋವು. ದಯವಿಟ್ಟು ಈ ಈ ವಿಡಿಯೋ ಇದೆಯಲ್ಲ, ಗರ್ಭಿಣಿಯರಿಗೆ ಡೆಡಿಕೇಟೆಡ್. ಸಂಪೂರ್ಣ ಗರ್ಭ ಹೊರಗೆ ಬರಬೇಕು, ಆಗಲೇ ಮಗು ಆರೋಗ್ಯವಂತವಾಗಿರೋದು. ಪೂರ್ಣ ಮರದಲ್ಲಿ ಮಾವಿನ ಹಣ್ಣಾಗಿರುತ್ತೆ, ಇನ್ನೊಂದು ಮರದಿಂದ ಕಿತ್ತು ಹುಲ್ಲು ಕೆಳಗಡೆ ಹಣ್ಣು ಮಾಡಿರ್ತಾರೆ. ನಿಮ್ ಮುಂದೆ ಇಟ್ಟರೆ ನೀವು ಯಾವ ಹಣ್ಣನ್ನು ತಿನ್ನೋಕೆ ಇಷ್ಟಪಡ್ತೀರಿ? ಮರದಲ್ಲಿ ಮಾವಿನ ಹಣ್ಣಾಗಿರೋದನ್ನ ತಿನ್ನೋಕೆ ಇಷ್ಟಪಡ್ತೀರಿ. ಹಂಗೆ ನಿಮ್ಮ ಮಗುನು ಅಷ್ಟೆ, ಲವಲವಿಕೆಯಿಂದ ಚೆನ್ನಾಗಿರ್ಬೇಕು ಅಂದ್ರೆ ತುಂಬಾ ತುಂಬಿ ಹೊಟ್ಟೆಯಲ್ಲೇ ಬೆಳೆದು ತಾನೇ ಇಷ್ಟಪಟ್ಟು ತಾಯಿನ ಬಿಟ್ಟು ಹೊರಗೆ ಬಂದ ಮಗು ನಾರ್ಮಲ್ ಡೆಲಿವರಿ ಅದು ಆಗೋ ಥರ ಮಾಡಿ. ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗ ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗೋ ಥರ ನೀವು ಪ್ರಚೋದನೆ ಮಾಡಿ ಸಿಸೇರಿಯನ್ಗೆ ಗುಡ್ ಬೈ ಹೇಳಿ. ಯಾವ ನರ್ಸಿಂಗ್ ಹೋಮ್ಗೆ ಹೋದ್ರೂ ಏ ನಿಮ್ಮ ರಿಜಿಸ್ಟರ್ ತೆಗೀರಿ, ಸಿಸೇರಿಯನ್ ಎಷ್ಟಾಗಿದೆ, ನಾರ್ಮಲ್ ಎಷ್ಟಾಗಿದೆ ತೋರಿಸಿ ಡಾಕ್ಯುಮೆಂಟ್ ಅಂತೇಳಿ. ಅವರು ರಾಂಗ್ ಡಾಕ್ಯುಮೆಂಟ್ ತೋರಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರು ನಿಜವಾದ ಡಾಕ್ಯುಮೆಂಟ್ ತೋರಿಸಿದ್ರೆ ಅವರು ಬೈಲಾಗ್ತಾರೆ, ಅವ್ರು ನಿಮ್ಮ ಮೇಲೆ ಜೋರು ಮಾಡ್ಬೋದು. ನಿಮ್ಮ ಹತ್ರ ಹಣ ತಿಂತ ಇದಾರೆ ಅವರು, ಹಾಗಾಗಿ ನೀವು ಹೇಳ್ದಂಗೆ ಕೇಳಲೇಬೇಕು. ನಿಮ್ಮ ಮೇಲೆ ನಿಮ್ಮ ಹಣನೇ ತಿಂದು ನಿಮ್ಮ ಮೇಲೆ ಜೋರು ಮಾಡೋದು, ಈ ದುರಹಂಕಾರ ಈ ಡಾಕ್ಟರ್ಗಳಿಗೆ ತುಂಬ ಇದೆ. ಇದನ್ನು ನಾವು ಹೋರಾಡಬೇಕು, ಇವರಿಂದ ಸ್ವತಂತ್ರಗೊಳ್ಳಬೇಕು. ಎಷ್ಟೋ ಜನ ಡಾಕ್ಟರ್ಗಳಿಗೆ ನಾರ್ಮಲ್ ಮಾಡೋಕ್ಕಾಗಿಲ್ಲ, ಇವರಿಗೆ ಸಿಸೇರಿಯನ್ ಮಾಡಿಬಿಡ್ತಾರೆ. ಇದಕ್ಕೆ ಕಾರಣ ಅವರು ನೋವು, ಅವ್ರ ನೋವು ತಿನ್ನಬಾರ್ದು, ಸಿಸೇರಿಯನ್ನಲ್ಲಿ ನೋವು ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಅದು ನೋವು ನೋವಲ್ಲ ಅನ್ನೋ ರಹಸ್ಯ ಮುಂದೆ ನಿಮಗೆ ಗೊತ್ತಾಗುತ್ತೆ. ಯಾಕೆ ದೇವರು ಆ ಒಂದು ವೇದನೆಯನ್ನು ಇಟ್ಟರು? ವೇದವಿಲ್ಲದಿದ್ರೆ ವೇದನೆ ಇಲ್ಲ, ವೇದನೆ ಇಲ್ಲದಿದ್ರೆ ವೇದ ಇಲ್ಲ ಅಂತ. ವೇದ ಹುಟ್ಟಿದ್ದು ವೇದನೆಯಿಂದ, ಆದ್ದರಿಂದ ಅದಕ್ಕೆ ವೇದ ಅಂತ ಹೆಸರು. ಹೀಗೆ ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಆ ಕ್ಷಣಕ್ಕೆ ನಿಮಗೆ ನೋವಿರಬಾರ್ದು ಅಂತ ಅನಸ್ತಿಷ್ಯಾ ಕೊಟ್ಟು ನಿಮಗೆ ಸಿಸೇರಿಯನ್ ಮಾಡಬಹುದು, ಆದರೆ ಜೀವನ ಪರ್ಯಂತ ಬೆನ್ನು ನೋವಿಂದ ನರಳುತ್ತಾ ಇದ್ದಾರೆ ಸಿಸೇರಿಯನ್ ಆಗಿರೋ ತಾಯಂದಿರು. ಯಾಕಂದ್ರೆ ಇನ್ನೂ ಗರ್ಭಾಶಯ ತೆಗೆಯೋದು, ಡಾಕ್ಟರ್ಗಳದು ಸಂಪಾದನೆಯ ಮೂಲ ಅನೇಕ ಇದೆ. ಅದಕ್ಕೆ ಅವರು ದೇವರು ಕೊಟ್ಟ ಪನಿಷ್ಮೆಂಟ್ ಅನುಭವಿಸ್ತಾರೆ. ನೀವು ಮೂರ್ಖರಾಗ್ತಾ ಇದಿರಲ್ಲ, ನಿಮ್ಮ ದೇಹನ ನೀವು ಕಾಪಾಡ್ಕೊಳ್ಳಿ. ಇದನ್ನು ಕಲಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಇನ್ನಷ್ಟು ಗರ್ಭ ರಕ್ಷಾ ಗ್ರೂಪ್ನ ಕೆಲಸ ಮುಂದುವರೆದು ಅದರಲ್ಲಿ ಅನೇಕ ಆಯುರ್ವೇದಿಕ್ ಡಾಕ್ಟರ್ಸು, ಅಲೋಪತಿ ಡಾಕ್ಟರ್ಸು ಬಂದು ಸೇವೆ ಮಾಡ್ತಾ ಇದ್ದಾರೆ. ಅವರ ಕಾಲಿಗೆ ನಮಸ್ಕರಣೆ ಮಾಡುತ್ತಾ ನೀವು ಎಲ್ಲರೂ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡು ನಮ್ಮ ಕರ್ನಾಟಕ ಮಚ್ಚೋಣಿಯಲ್ಲಿರಬೇಕು. ನಿಮ್ಮ ಮಕ್ಕಳು ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ಮಾರ್ಕ್ಸ್ ತಗೊಳ್ಳೋಂಗೆ ಆಗಬೇಕು ಅಂದರೆ ನಾರ್ಮಲ್ ಡೆಲಿವರಿ ಆಗಬೇಕು. ಹಂಗಾಗೋಂಗೆ ಮಾಡಿ, ಹೆಲ್ದಿ ಮಕ್ಕಳು ನಿಮ್ಮ ಕೈಗೆ ಸೇರೋಂಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದರ ಪರಿಣಾಮ ಇವ್ರಿಗೇನೋ ಮೂರು ಕಾಸು ಸಂಪಾದನೆಗೆ ನಿಮ್ಮ ಜೀವನ ಪರ್ಯಂತ ಆರು ಕಾಸು ನಷ್ಟ ಮಾಡ್ಕೋಬೇಡಿ. ನಾರ್ಮಲ್ ಡೆಲಿವರಿ ಮಾಡ್ಕೋತೀನಿ ಅನ್ನೋದಾದರೆ ಮಾತ್ರ ನೀವು ಜೀವನದಲ್ಲಿ ಮುಂದುವರಿರಿ. ಸಾಕು ಈ ಸವಾಸಗಳು. ಬಿಂದಾಸ್ ಹಾಸ್ಪಿಟ್ಲಿಗೆ ಹೋದರೆ ಲೆಡ್ಜರ್ ತೆಗೆಸಿ ನಾರ್ಮಲ್ ಎಷ್ಟಾಗಿದೆ, ಸಿಸೇರಿಯನ್ ಎಷ್ಟಾಗಿದೆ ಅಂತ ಕೇಳಿ. ಅವರು ಇಲ್ಲ ಇಲ್ಲಿ ನಾರ್ಮಲ್ ಸಿಸೇರಿಯನ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಗುಡ್ ಬೈ ಅಂತ ಹೇಳಿ ಬರ್ತಾರಿ. ಅವ್ರಿಗೆ ನೋಡೇ ಇಲ್ಲ ನಾನು ಇತ್ತೀಚೆಗೆ, ಬಾಯಿಗೆ ಬಂದಂಗೆ ಏನು ಸೊಫೆಸ್ಟಿಕೇಟೆಡ್ ಹಾಸ್ಪಿಟಲ್ ಮಾಡ್ಕೊಂಡು ನಾರ್ಮಲ್ಗೆ ಪರದಾಡೋ ಪರಿಸ್ಥಿತಿ ಬಂದಿದೆ ಬೆಂಗಳೂರು. ನಾಚಿಕೆಗೆಟ್ಟೆ ಡಾಕ್ಟರ್ಗಳು. ಇದಕ್ಕೆ ಮೆಡಿಕಲ್ ಮಿನಿಸ್ಟ್ರಿ ಕೂಡ ಹೊಣೆ. ಮೆಡಿಕಲ್ ಮಿನಿಸ್ಟ್ರಿಗೆ ಬಿದ್ದೇ ಇಲ್ಲ, ಅವ್ರ ಮನೆ ಮಕ್ಕಳಿಗೆ ನಾರ್ಮಲ್ ಆಗ್ತಾ ಇಲ್ಲ, ಪರಿಣಾಮ ಗೊತ್ತಿಲ್ಲ. ಮೆಡಿಕಲ್ ಮಿನಿಸ್ಟರ್ ಆಗೋದು ಅಂದರೆ ಮೆಡಿಕಲ್ ಬಗ್ಗೆ ನಾಲೆಡ್ಜ್ ಇರಬೇಕು, ಇವೆಲ್ಲ ಕಲ್ತ್ಕೋಬೇಕು. ಇನ್ನೇನು ಉಳಿಗಾಲ ಇಲ್ಲ ಬಿಡಿ, ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ. ನೀವೆಲ್ಲ ಉದ್ರೆಲೆಗಳ ಥರ ಉದುರೋಗ್ಬಿಡ್ತೀರಿ. ಯೋಗ್ಯತೆ ಇದ್ರೆ ನಾರ್ಮಲ್ ಡೆಲಿವರಿ ಹೆಚ್ಚು ತೋರಿಸುವಂಥ ನರ್ಸಿಂಗ್ ಹೋಮ್ಸ್ನ ನಾಮಿನೇಟ್ ಮಾಡಿ ಮೆಡಿಕಲ್ ಮಿನಿಸ್ಟರ್. ಈ ನರ್ಸಿಂಗ್ ಹೋಮಲ್ಲಿ ಎಷ್ಟು ನಾರ್ಮಲ್ ಆಗಿದೆ ಇದಕ್ಕೆ ಹೋಗಿ ಅಂತ ಜನಗಳಿಗೆ ಗೈಡ್ ಮಾಡಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ಸ್ನಂತೂ ನೀವು ಉದ್ಧಾರ ಮಾಡಲಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ಸ್ಗೆಲ್ಲ ಪರ್ಮಿಷನ್ ಕೊಟ್ಬಿಟ್ರಿ. ಮತ್ತೆ ಇನ್ನೇನಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಕೈಲಾಗದವ್ರಿಗೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲ ಇರಲಿ ಬಿಡಪ್ಪ, ನಾವು ಜನಗಳನ್ನಾದರೂ ಎಚ್ಚೆತ್ತುಕೊಳ್ಳಿಸ್ ಮಾಡ್ತೀವಿ. ನೀವು ನಿಮ್ಮ ದಾರಿಲೇ ನಡೀರಿ,
ಕಡೆಗೆ ಯಾವ ದಾರಿ ಗೆಲ್ಲುತ್ತೋ ಅದೇ ನೋಡೋಣ. ಸತ್ಯ ಸತ್ಯಕ್ಕೆ ಜಯ ಇರೋದಾದ್ರೆ ನಾರ್ಮಲ್ ಡೆಲಿವರಿ ಸರ್ವವ್ಯಾಪಿ ಆಗಬೇಕು ಅಂದರೆ ಜನ ಅದಕ್ಕೋಸ್ಕರ ಹೋರಾಡಬೇಕಾಗಿದೆ. ಇವತ್ತು ಹೋರಾಟ ಮಾಡ್ಕೊಳ್ಳಿ. ಗರ್ಭರಕ್ಷಾ ಗ್ರೂಪ್ ನಂಬರ್ಸ್ ಇದರಲ್ಲಿ ಯಾರಾದರೂ ಪೋಸ್ಟ್ ಮಾಡ್ತಾರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ, ಅದರಲ್ಲಿ ಸೇರ್ಕೊಳ್ಳಿ. ಗರ್ಭಿಣಿಯರು ನಿಮಗೆ ಸಾಕಷ್ಟು ಸಪೋರ್ಟ್ ಸಿಗುತ್ತೆ ಅದರಿಂದ. ಅದು ಹಣವಿಲ್ಲದ, ಹಣವಲ್ಲದ, ಹಣ ಬಯಸದ, ಹಣ ಬಳಸದ ಒಂದು ಸಂಘಟನೆ. ಅದು ತುಂಬ ಒಳ್ಳೆ ಒಳ್ಳೆ ಯುವಕರು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದ. ಅಹೋರಾತ್ರ.